ಯಾಕಂದ್ರೆ ಮಂಗಳೂರು ಸಿಸಿಬಿ ಪೊಲೀಸರು ಈಗ ಈ ಒಂದು ಡ್ರಗ್ಸ್ ಕೇಸ್ ಗೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಅನ್ನು ಜಾರಿಗೊಳಿಸಿದ್ದಾರೆ ವಾಟ್ಸ್ಆಪ್ ಮೂಲಕ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಖುದ್ದು ಮಂಗಳೂರಿನಿಂದ ಸಿಸಿಬಿ ಪೊಲೀಸರು ಈಗ ಬೆಂಗಳೂರಿನ ಕಡೆ ಪಯಣವನ್ನ ಬೆಳೆಸಿದ್ದಾರೆ ನಾಲ್ಕು ಪೊಲೀಸರು ಈಗ ಮಂಗಳೂರಿನಿಂದ ಬೆಂಗಳೂರಿನ ಕಡೆ ಬರ್ತಾ ಇದ್ದಾರೆ ವಿಚಾರಣೆಯನ್ನ ಮಾಡುವ ಸಾಧ್ಯತೆ ಇದೆ ನೋಟಿಸ್ ಅದಕ್ಕೋಸ್ಕರನೇ ಕೊಡ್ತಾ ಇರೋದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಇನ್ನು ಕಿಶೋರ್ ರಾಮನ್ ಶೆಟ್ಟಿ ಕೊಟ್ಟಂತ ಹೇಳಿಕೆ ತರುಣ್ ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಈಗ ಆಂಕರ್ ಅನುಶ್ರೀಗೆ ನೋಟಿಸ್ ಅನ್ನು ಕೊಡ್ತಾರೆ ಖುದ್ದು ಅಧಿಕಾರಿಗಳೇ ಬಂದೆ ನೋಟಿಸ್ ಅನ್ನು ಕೊಡುವಂತ ಸಾಧ್ಯತೆ ಇದೆ ಮಂಗಳೂರಿನಿಂದ ಆಲ್ರೆಡಿ ಈಗ ಬರ್ತಾ ಇದ್ದಾರೆ ಈ ಎಲ್ಲಾ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಯಾವಾಗ ಈ ಒಂದು ಪಾರ್ಟಿಯನ್ನು ಮಾಡಲಾಯಿತು ಯಾರ್ಯಾರು ಪಾಲ್ಗೊಂಡಿದ್ರು ಡ್ರಗ್ಸ್ ಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಡ್ರಗ್ಸ್ ಅನ್ನು ಆಸನದಲ್ಲಿ ಸೇವಿಸಿದ್ದಾರೆ ಇದರ ಹಿಂದೆ ಯಾರ್ಯಾರು ಇದ್ದಾರೆ ಯಾವಾಗ ಪಾರ್ಟಿಯಲ್ಲಿ ಆಯೋಜನೆ ಮಾಡಿದಂತವರು ಯಾರು ಹೀಗೆ ಅನೇಕ ಪ್ರಶ್ನೆಗಳನ್ನು ಇಟ್ಟುಕೊಂಡು ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡಲಿದ್ದಾರೆ ಈಗ ಕೊಟ್ಟಿರುವಂತಹ ತರುಣ್ ಶೆಟ್ಟಿ ಆಗಿರಬಹುದು ಕಿಶೋರ್ ಶೆಟ್ಟಿ ಆಗಿರಬಹುದು ಕೊಟ್ಟಂತಹ ಹೆಸರುಗಳಲ್ಲಿ ಅಥವಾ ಮಾಹಿತಿಯಲ್ಲಿ ಅನುಶ್ರೀಯ ಹೆಸರು ಕೂಡ ಇದೆ ಅನ್ನುವಂತಹ ಕಾರಣಕ್ಕಾಗಿ ಈಗ ಅನುಶ್ರೀಗೆ ವಾಟ್ಸ್ಆಪ್ ನಲ್ಲಿ ನೋಟಿಸ್ ಅನ್ನು ನೀಡಲಾಗಿದೆ ಖುದ್ದಾಗಿ ಬಂದು ಒಂದು ನೋಟಿಸ್ ಅನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಅನುಶ್ರೀ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ ಎಲ್ಲಾ ಮಾಹಿತಿಗಳನ್ನು ಈಗ ಸಿಸಿಬಿ ಅಧಿಕಾರಿಗಳ ಮುಂದೆ ಹೇಳಬೇಕಾಗುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಈಗ ಒಬ್ಬೊಬ್ಬರು ಒಂದೊಂದು ಲಿಂಕ್ ಅನ್ನು ಕೊಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಯಾರೂ ಕೂಡ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆನೇ ಇಲ್ಲ ಇಂತಹ ಪ್ರಕರಣಗಳಲ್ಲಿ ಹಲವು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಕಿರುತೆರೆ ಆಗಿರಬಹುದು ಹಿರುತೆರೆ ಆಗಿರಬಹುದು ಈಗ ಆಂಕರ್ಗಳಿಗೂ ಕೂಡ ಈಗ ಈ ಒಂದು ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಲಿಂಕ್ ಆಗ್ತಾ ಇರೋದು ತಳುಕು ಹಾಕಿಕೊಳ್ತಾ ಇರೋದು ಒಂದಷ್ಟು ಜನರನ್ನ ವಿಚಾರಣೆಯನ್ನ ಮಾಡಿ ವಾಪಸ್ ಕಳಿಸಿರೋದನ್ನ ಕೂಡ ನಾವು ನೋಡಿದ್ದೀವಿ ಒಂದ್ ಕಡೆ ಸಂತೋಷ್ ಆಗಿರ್ಬೋದು ನಿರೂಪಕ ಅಕುಲ್ ಬಾಲಾಜಿ ಆಗಿರಬಹುದು ಹಾಗೇನೆ ಆರ್ ವಿ ಯುವರಾಜ್ ಆಗಿರಬಹುದು ದಿಗಂತ್ ಆಗಿರಬಹುದು ಐಂದ್ರಿತಾ ಆಗಿರಬಹುದು ಈಗ ಅನೇಕರನ್ನ ಈಗಾಗಲೇ ನೋಟಿಸ್ ಕೊಟ್ಟು ಅವರನ್ನ ವಿಚಾರಣೆಯನ್ನ ಮಾಡಿ ಕಳುಹಿಸಲಾಗಿದೆ ದಿಗಂತ್ಗೆ ಎರಡು ಬಾರಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕೂಡ ಕರೆಯಲಾಗಿತ್ತು ಹೀಗೆ ಕಿರುತೆರೆ ನಟಿಯರನ್ನು ಕೂಡ ನಾವು ಗಮನಿಸಿದ್ವಿ ಈಗಾಗಲೇ ಗೀತಾ ಭಾರತಿ ಶೆಟ್ಟಿ ಆಗಿರಬಹುದು ಹಾಗೇನೆ ಅಭಿಷೇಕ್ ಆಗಿರಬಹುದು ಪ್ರತಿಯೊಬ್ಬರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಹೇಗೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಹೆಸರು ತಳುಕು ಹಾಕಿಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು ಈಗ ಬೆಂಗಳೂರಿನ ಸಿಸಿಬಿ ಅಧಿಕಾರಿಗಳು ಮಂಗಳೂರಿನ ಸಿಸಿಬಿ ಅಧಿಕಾರಿಗಳಿಗೆ ಕೊಟ್ಟಂತಹ ಈ ಒಂದು ಲಿಂಕ್ ನ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಕಿಶೋರ್ ಶೆಟ್ಟಿಯನ್ನ ಅರೆಸ್ಟ್ ಮಾಡಲಾಗುತ್ತೆ ಆ ನಂತರ ಅವನಿಂದ ಅನೇಕರ ಹೆಸರುಗಳು ಕೂಡ ಈಗ ಬಾಯಿ ಬಿಡಲಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ಒಂದ್ ಕಡೆ ಕಾಟಕ ಕೊಟ್ಟಂತಹ ಹೆಸರಿನಿಂದಾಗಿ ಅನೇಕರ ಹೆಸರುಗಳು ಮಂಗಳೂರಿನವರಿಗೂ ಕೂಡ ಲಿಂಕ್ ಆಗಿದ್ದು ಈಗ ಆ ಒಂದು ಕಿಶೋರ್ ಶೆಟ್ಟಿ ಆಗಿರ್ಬೋದು ತರುಣ್ ಕೊಟ್ಟಂತಹ ಹೆಸರಿನಿಂದ ಅನುಶ್ರೀಗೂ ಕೂಡ ಈಗ ನೋಟಿಸ್ ಅನ್ನ ಜಾರಿಗೊಳಿಸಲಾಗುತ್ತೆ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ ನಟಿ ಕಮ್ ಆಂಕರ್ ಅನುಶ್ರೀ ಅನುಶ್ರೀಗೆ ನೋಟಿಸ್ ಅನ್ನ ನೀಡಲಾಗಿದೆಯಾ ವಾಟ್ಸ್ಆಪ್ ಮೂಲಕ ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಖುದ್ದಾಗಿ ಕೊಡುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ ಸದ್ಯಕ್ಕೆ ಯಾವ ರೀತಿಯ ಸಿಚುವೇಶನ್ ಇದೆ ಅನುಶ್ರೀ ಮನೆಯ ಬಳಿ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹರ್ಷವರ್ಧನ್ ನೇರ ಸಂಪರ್ಕದಲ್ಲಿದ್ದಾರೆ ಹರ್ಷವರ್ಧನ್ ಈಗ ಅನುಶ್ರೀಗೆ ವಾಟ್ಸ್ಆಪ್ ಮೂಲಕ ನೋಟಿಸ್ ಅನ್ನ ನೀಡಲಾಗಿದೆಯಾ ಇದರ ಬಗ್ಗೆ ಏನಾದರೂ ಅನುಶ್ರೀ ಮನೆಯಲ್ಲೇ ಇದ್ರೆ ಏನಾದರೂ ಮಾಧ್ಯಮದವರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರಾ ಹೇಗೆ ವಾಟ್ಸ್ಆಪ್ ನಲ್ಲಿ ನೋಟಿಸ್ ಕೊಟ್ಟಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಹೌದು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಮಂಗಳೂರಿನಿಂದ ಒಂದು ಸಿಸಿಬಿ ಟೀಮ್ ಬೆಂಗಳೂರಿಗೆ ಬರ್ತಾ ಇರುವಂಥದ್ದು, ಅವರಿಗೆ ನೋಟಿಸ್ನ ಮುಖಾಮುಖಿ ಭೇಟಿಯಾಗಿ ನೀಡುವಂಥದ್ರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಈಗೇನಂತಂದ್ರೆ ಪ್ರತೀಕ್ ಶೆಟ್ಟಿ, ಕಿಶೋರ್ ಶೆಟ್ಟಿ ಹಾಗೂ ತರುಣ್ ಈ ಡ್ರಗ್ಸ್ ಜಾಲ ಸಂಬಂಧಪಟ್ಟ ಹಾಗೆ ಬಂಧನಕ್ಕೊಳಗಾಗಿರುವಂಥವ್ರು ನೀಡಿರುವಂಥ ಮಾಹಿತಿ ಮೇರೆಗೆ ಈಗ ಅನುಶ್ರೀಗೆ ನೋಟಿಸ್ ಕೊಡ್ತಾ ಇರುವಂಥದ್ದು. ಈಗ ನಾವು ಅನುಶ್ರೀಯವರ ಮನೆ ಬಳಿನ ಇದ್ದೀವಿ. ಇಲ್ಲಿನ ಸ್ಥಳೀಯರು ಏನಂತ ಹೇಳ್ತಾರೆ ಅನುಶ್ರೀಯವ್ರ ಬಗ್ಗೆ ಕೇಳೋಣ ಬನ್ನಿ. ಸರ್, ನೀವು ಸುಮಾರು ಎಷ್ಟು ವರ್ಷದಿಂದ ವಾಸ ಮಾಡ್ತಿರೋದು ಇಲ್ಲಿ, ಮತ್ತೆ ಅನುಶ್ರೀವ್ರನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ? 3 ವರ್ಷ ಆಯ್ತು, 3 ವರ್ಷದಿಂದ ನೋಡ್ತಾ ಇದ್ವಿ ನಾವು. ಹೇಗೆ ಅವರು ಇಲ್ಲಿ ಜನಗಳ ಜೊತೆ ಹೇಗೆ ಬೆರೀತಾ ಇದ್ರು, ಮತ್ತೆ ಯಾವ ತರ ಇರ್ತಾ ಇದ್ರು? ಹರ್ಷವರ್ಧನ್, ಈಗ ಹರ್ಷವರ್ಧನ್ ಅವರ ಮನೆ ಎಲ್ಲಿರೋದು, ಯಾವ ಏರಿಯಾದಲ್ಲಿ ಇರೋದು ಹರ್ಷವರ್ಧನ್? ನೈಟ್ ಪಾರ್ಟಿ ಆತರ ಏನು? ಪಾರ್ಟಿ ಇಲ್ಲ, ನಮ್ಗೆ ಗೊತ್ತಿಲ್ಲ, ಅದು ನಮ್ಗೆ ನೋಡಿಲ್ಲ. ಯಾವ ಗಲಾಟೆ ಗಿಲಾಟೆ ಏನಾದ ಪಾರ್ಟಿ ಗಿಟ್ಟು ಏನೂ ಇಲ್ಲ, ನಾರ್ಮಲ್ ಆಗಿ ಮಾಮೂಲಿ ಇದ್ರು. ನಾವು ಈಗ ಇರುವಂತದ್ದು ರಾಜಾಜಿನಗರ ಸಮೀಪ ಇರುವಂತಹ ಇಸ್ಕಾನ್ ಎದುರುಗಡೆ ಆಪೋಸಿಟ್ ರೋಡ್ ನಲ್ಲಿ ಇರುವಂತಹ ವೈಭವ್ ಸ್ನೇಹ ಬ್ರೀಸ್ ಅಪಾರ್ಟ್ಮೆಂಟ್ಸ್ ನಲ್ಲಿ ಈ ಒಂದು ಅಪಾರ್ಟ್ಮೆಂಟ್ ನ ಗ್ರೌಂಡ್ ಫ್ಲೋರ್ ನಲ್ಲಿ ಅನುಶ್ರೀ ಅವರು ಅವರ ತಾಯಿ ಮತ್ತು ಸಹೋದರನ ಜೊತೆ ವಾಸ ಮಾಡ್ತಾ ಇರುವಂತದ್ದು. ಏನಂತ ಅಂದ್ರೆ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಕಳೆದ 3 ವರ್ಷಗಳಿಂದ ಅವರು ವಾಸ ಮಾಡ್ತಾ ಇರುವಂತದ್ದು, ಯಾವುದೇ ರೀತಿಯಂತಹ ಸಮಸ್ಯೆ ಇಲ್ಲ, ಅಥವಾ ಮಿಡ್ ನೈಟ್ ಪಾರ್ಟಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಂತ ಕಂಪ್ಲೇಂಟ್ಸ್ ಏನು ಇರಲ್ಲ. ಬೆಳಿಗ್ಗೆ ಮತ್ತೆ ಸಂಜೆ ವಾಕಿಂಗ್ ಹೋಗುವಂತದ್ದು ಮಾಡ್ತಾರೆ. ಅದರ ಜೊತೆಗೆ ಮತ್ತೊಂದು ಏನಂತ ಅಂದ್ರೆ ಈ ಮನೆಯ ಜೊತೆಗೆ ಮಲ್ಲೇಶ್ವರಂ ನಲ್ಲಿ ಅನುಶ್ರೀ ಅವರ ಒಂದು ಆಫೀಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸಹ ಆ ಒಂದು ಆಫೀಸ್ಗೂ ಸಹ ಸಿಸಿಬಿ
ಎಸಿಬಿ ಅಧಿಕಾರಿಗಳು ಭೇಟಿ ಕೊಡುವಂತ ಒಂದು ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಈ ಒಂದು ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅಗೆದಷ್ಟು ಆಳ ಆಗ್ತಿದೆ ಅಂತಾನೆ ಹೇಳಬಹುದು. ಈಗಾಗಲೇ ಸಂಜನಾ ಮತ್ತು ರಾಗಿಣಿ ಬಂಧನವಾಗಿರುವಂತದ್ದು, ಐಂದ್ರಿತಾ ಮತ್ತೆ ದಿಗಂತ್ ಅವರನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು, ಮತ್ತೊಂದು ಕಡೆ ಐಎಸ್ಟಿ ಲೂಸ್ ಮಾಡಿದ ಯೋಗಿ ಜೊತೆಗೆ ಇನ್ನು ಕೆರೆತರೆ ಕಿರಿತರೆ ಸ್ಟಾರ್ಗಳನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು, ಅದರ ಬೆನ್ನಲ್ಲೇ ಈಗ ಆಂಕರ್ ಅನುಶ್ರೀ ಅವರ ವಿಚಾರಣೆಗೆ ನೋಟಿಸ್ ನೀಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾವಾಗ ವಿಚಾರಣೆಗೆ ಹಾಜರಾಗಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಅಲ್ಲಿ ಅನುಶ್ರೀ ಏನಾದರೂ ಇದರ ಬಗ್ಗೆ ಸ್ಪಷ್ಟನೆ ಕೊಡುವಂತಹ ಪ್ರಯತ್ನ ಮಾಡಿದಾರೆ? ಮನೆಯಲ್ಲಿ ಇದಾರ ಅನುಶ್ರೀ ಆಗಿರ್ಬೋದು, ಅವರ ಅಮ್ಮ ಅಥವಾ ಸಹೋದರ ಇದರ ಬಗ್ಗೆ ಏನಾದರೂ ಮಾಧ್ಯಮದ ಜೊತೆ ಮಾತನಾಡಿದ್ರ ಹರ್ಷ? ಇದುವರೆಗೂ ಸಹ ಯಾವುದೇ ರೀತಿಯಾದಂಥ ಆ ಕುರಿತು ಸ್ಪಷ್ಟನೆಯನ್ನು ನೀಡಿಲ್ಲ. ಆ ಒಂದು ಸಿಸಿಬಿ ಅಧಿಕಾರಿಗಳು ಬಂದು ಖುದ್ದಾಗಿ ಬಂದು ನೋಟಿಸ್ ನೀಡುವಂಥ ಸಾಧ್ಯತೆ ಇರೋ ಕಾರಣ ಆ ಒಂದು ನೋಟಿಸ್ನ ರಿಸೀವ್ ಮಾಡಿಕೊಂಡು ಆ ಬಳಿಕ ಯಾವ ರೀತಿಯಾದಂಥ ಒಂದು ಸ್ಪಷ್ಟನೆಯನ್ನು ಅಥವಾ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಮಿತಾ, ಓಕೆ, ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆಯವರ ಹೆಸರು ಕೂಡ ತಳುಕು ಹಾಕಿಕೊಳ್ತಾ ಇದೆ ಅಂತ ಹೇಳಿ ಒಂದು ರೀತಿಯಲ್ಲಿ ಈಗ ಅಲ್ಲಿ ನೀವಿರುವಂತಹ ಜಾಗ ಅವರ ಮನೆಯ ಸುತ್ತಮುತ್ತ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಈಗ? ಏನಾದರೂ ಒಂದು ರೀತಿಯ ಆತಂಕದ ವಾತಾವರಣ ಇದೆಯಾ? ಯಾರಾದರೂ ಬರುವಂತವರು ಆ ತರದ ಸಿಚುವೇಶನ್ ಏನಾದರೂ ಕಂಡು ಬರ್ತಾ ಇದೆಯಾ ಹರ್ಷ? ಈಗಾಗಲೇ ಏನಂತಂದ್ರೆ ಇಲ್ಲಿ ಮಾಧ್ಯಮದವ್ರನ್ನ ಕಂಡು ಕೆಲವು ಸ್ಥಳೀಯರು ಅಥವಾ ಜನ ಸೇರ್ಕೊಂಡಿರೋದು ಬಿಟ್ಟರೆ ಇನ್ಯಾವುದೇ ರೀತಿಯಂಥ ಒಂದು ಆತಂಕದ ವಾತಾವರಣ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈ ಒಂದು ಸಿಸಿಬಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಮಂದಿ ಕಿರುತೆರೆ ನಟರಾಗಿರ್ಬೋದು ಅಥವಾ ಸ್ಯಾಂಡಲ್ವುಡ್ ಸ್ಟಾರ್ಗಳಿಗೂ ನೋಟಿಸ್ ಹೋಗಿರುವಂಥದ್ದು, ಈಗಾಗಲೇ ಹಲವಾರು ಮಂದಿ ವಿಚಾರಣೆಗೆಯನ್ನು ಸಿಸಿಬಿಲಿ ಕೆಲವರು ಅಟೆಂಡ್ ಆಗಿದ್ರೆ ಮತ್ತೊಂದು ಕಡೆ ಇಂಟರ್ನಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟಲ್ಲಿ ವಿಚಾರಣೆಗೆ ಅಟೆಂಡ್ ಆಗಿರುವಂಥದ್ದು. ಇದು ಏನೋ ತಪ್ಪು ಮಾಡಿದರೆ ನಾವು ಹೆದರ್ಕೋಬೇಕು, ತಪ್ಪು ಮಾಡಿಲ್ಲ ಅಂತಂದ್ರೆ ಯಾಕೆ ಹೆದರ್ಕೊಬೇಕು ಅನ್ನೋದು ಅನುಶ್ರೀ ಅವರ ಪ್ರಶ್ನೆ ಆಗಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಬೆಳವಣಿಗೆ ಏನಿದೆ, ಈ ಒಂದು ಬೆಳವಣಿಗೆ ಅನುಶ್ರೀ ಅವರಿಗೆ ನೋಟಿಸ್ ಸಿಕ್ಕ ಬಳಿಕ ಅವರು ವಿಚಾರಣೆಗೆ ಅಟೆಂಡ್ ಆಗಿ ಆನಂತರ ತನಿಖೆಯಲ್ಲಿ ಯಾವ ರೀತಿಯಾದಂಥ ಒಂದು ಆಯಾಮಗಳನ್ನ ಪಡ್ಕೊಳ್ಳುತ್ತೆ, ಅಲ್ಲಿಂದ ಸಾಕ್ಷಿಗಳು ಏನು ಸಿಗ್ತವೆ, ನಿಜವಾಗ್ಲೂ ಅನುಶ್ರೀ ಅವರು ತಪ್ಪು ಮಾಡಿದಾರ ಅಥವಾ ಮತ್ತಷ್ಟು ಇನ್ನೂ ಯಾವೆಲ್ಲ ಹೆಸರುಗಳು ತಾರೆಯರ ಹೆಸರುಗಳು ಇದರಲ್ಲಿ ತಳಕ ಹಾಕೊಬಹುದು, ಒಟ್ಟಾರೆಗೆ ಈ ಒಂದು ತುಂಬಾ ಕಂಪ್ಲೀಟ್ ಆಗಿ ಜಟಿಲವಾಗಿರುವಂತಹ ಒಂದು ತನಿಖೆ ನಡೀತಾ ಇರುವಂತದ್ದು ಅಂತಾನೆ ಹೇಳ್ಬೋದು. ಈಗ ನೀವು ಅವರ ಮನೆ ಮುಂಭಾಗದಲ್ಲೇ ಇದ್ದೀರಿ, ಮನೆಯನ್ನ ತೋರಿಸುವಂತ ಪ್ರಯತ್ನ ಮಾಡಬಹುದಾ ಹೇಗೆ ಅಂತ ಹೇಳಿ? ಇದು ಅಪಾರ್ಟ್ಮೆಂಟ್ ಆಗಿರುವಂಥದ್ದು, ಅಪಾರ್ಟ್ಮೆಂಟ್ ನೀವು ನೋಡ್ತಾ ಇದ್ದೀರಿ, ವೈಭವ್ಸ್ ಸ್ನೇಹ ಬ್ರೀಸ್ ಅಪಾರ್ಟ್ಮೆಂಟ್ಸ್ ಅಂತ ಸುಮಾರು 4 ಫ್ಲೋರ್ ಇರುವಂಥ ಅಪಾರ್ಟ್ಮೆಂಟ್. ಇಲ್ಲಿ ಒಂದು ಗೇಟ್ ಇದೆ, ಮತ್ತೊಂದು ಗೇಟ್ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಮತ್ತೊಂದು ಒಳಗಡೆ ಹೋಗುವಂಥ ಗೇಟ್ ಆ ಕಡೆ ಇರುವಂಥದ್ದು, ಅಲ್ಲಿ ಸೆಕ್ಯೂರಿಟಿ ಹತ್ರ ಫಸ್ಟು ಚೆಕಪ್ ಆಗುತ್ತೆ, ಆನಂತರ ಹೋಗ್ತಾರೆ. ಆ ಒಂದು ಅಲ್ಲಿಂದ ಸೆಕ್ಯೂರಿಟಿ ಅವರು ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡಿ ಒಳಗಡೆ ಬಿಡುವಂಥದ್ದು. ಅದಾದ ನಂತರ ಇದು ಮೇನ್ ಗೇಟ್, ಪಾರ್ಕಿಂಗ್ ಹೋಗುವಂಥ ವೆಹಿಕಲ್ಸ್ ಈ ಕಡೆಯಿಂದ ಹೋಗುವಂಥದ್ದು. ಇಲ್ಲಿ ಸೆಕ್ಯೂರಿಟಿ ಅವರು ಇದ್ದಾರೆ, ಅವ್ರ ಹತ್ರನೂ ಮಾತಾಡೋಣ ಬನ್ನಿ. ಸರ್, ಸುಮಾರು ಎಷ್ಟು ವರ್ಷದಿಂದ ಇಲ್ಲಿ ನೀವು ಕೆಲಸ ಮಾಡ್ತಿರೋದು? ಅನುಶ್ರೀ ಅವರು ಎಷ್ಟು ವರ್ಷದಿಂದ ವಾಸ ಮಾಡ್ತಿರೋದು? ಹೊಸದಾಗಿ ಬಂದಿದ್ದೀನಿ, ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ ಅಂತ ಗೊತ್ತಿಲ್ಲ. ನಾನು ಇವಾಗ ಇಲ್ಲಿ ಒಂದು 3 ಮಂತ್ಸ್ ಆಗಿದೆ ಬಂದು, ಇವತ್ತಿನವರೆಗೂ ಅವರು ಯಾವುದು ಯಾವ್ಬಿಟ್ಟು ಏನು ಗೊತ್ತಿಲ್ಲ. ನಮ್ಮಲ್ಲಿ ಹೇಗೆ ಸೋಷಿಯಲ್ ಆಗಿ ನಾರ್ಮಲ್ ಆಗಿರ್ತಾರೋ ಅದೇ ಥರ ಇದ್ದಾರೆ. ಇವತ್ತಿನವರೆಗೂ ಯಾವುದು ಏನು ಹೇಳ್ಬಿಟ್ಟು ಇದಿಲ್ಲ. ಅವ್ರನ್ನ ಕೇಳ್ಕೊಂಡು ಯಾರೇ ಬರೋದೇ ಆಗಲಿ ಯಾರೇ ಇರಲಿ, ಇವತ್ತಿನವರೆಗೂ ಯಾರೂ ಇಲ್ಲ. ನೈಟ್ ಟೈಮ್ ಪಾರ್ಟಿ ಆ ಥರ ಏನು ಅದೊಂದು ಏನು ಇಲ್ಲ ಸರ್, ಯಾರು ಇದಿಲ್ಲ. ವಾರದಲ್ಲಿ ಏನೋ ಒಂದು ದಿವಸ 2 ದಿವಸ ಏನೋ ಜಿ ಕನ್ನಡದ ಶೂಟಿಂಗ್ ಇದ್ರೆ ಮಾತ್ರ ಹೊರಗಡೆ ಹೋಗ್ತಾರೆ, ಇಲ್ಲಾಂದ್ರೆ ಮನೇಲೇ ಇರ್ತಾರೆ. ಮನೇಲಿ ಇದ್ರೂ ಅವ್ರನ್ನ ಕೇಳ್ಕೊಂಡು ಯಾರೇ ಆಗಲಿ ಬರೋರು ಯಾರೂ ಇಲ್ಲ. ಅಕ್ಕಪಕ್ಕ ಮನೆಯವರು ಅವ್ರ ಬಗ್ಗೆ ದೂರ ಆ ಥರ ಅಂಥದ್ದು ಏನೂ ಇಲ್ಲ ಸರ್, ಎಲ್ಲ ಸೋಷಿಯಲ್ ಆಗಿ ಚೆನ್ನಾಗಿದೆ. ಅವ್ರಾಯ್ತು ಅವ್ರ ಮನೆ ಆಯ್ತು ಅಷ್ಟೇ, ಯಾರ ಜೊತೆಲೇ ಬೇರೆ ಇದು ಮಾಡೋಕೆ ಹೋಗೋದು ಏನಿದಿರಲ್ಲ. ಅವ್ರ ಮನೆ ಆಯ್ತು, ಅವ್ರ ಕೆಲಸ ಆಯ್ತು ಅಷ್ಟೇ. ಓಕೆ, ನಿಮ್ಮ ಜೊತೆ ಎಲ್ಲ ಹೇಗೆ ಮಾತಾಡ್ತಾರೆ? ನಮ್ಮಲ್ಲಿ ಸೋಷಿಯಲ್ ಆಗಿ ಚೆನ್ನಾಗಿ ಮಾತಾಡ್ತಾರೆ, ನಾರ್ಮಲ್ ಆಗಿ. ಏನು ಹೆಂಗೆ ನಮ್ಮ ಹತ್ರ ಹೆಂಗಿರ್ಬೇಕು, ಇವಾಗ ನಾವು ನೀವು ಹೆಂಗೆ ಮಾತಾಡ್ತಾ ಇದ್ದೀವಿ. ಇದುವರೆಗೂ ಅವ್ರದಿಂದ ಆಗಲಿ ಅವ್ರ ಜೊತೆ ಯಾರ್ಯಾರು ವಾಸ ಮಾಡ್ತಿರೋದು? ಅನುಶ್ರೀ ಜೊತೆ ಅವರ ಅಮ್ಮ ತಮ್ಮ. ಈಗ ಮನೇಲಿದ್ದಾರೆ ಅನುಶ್ರೀ ಅವರು? ಇಲ್ಲ ಮೇಡಮ್, ಇಲ್ಲ ಇಲ್ಲ. ಓಕೆ, ಡನ್. ಹಾಗಿದ್ರೆ ಇಲ್ಲಿನ ಸೆಕ್ಯೂರಿಟಿ ಅವ್ರು ಹೇಳ್ತಿರೋ ಪ್ರಕಾರ ಅನುಶ್ರೀ ಅವರು ಈಗ ಸದ್ಯ ಮನೆಯಲ್ಲಿ ಇಲ್ಲ. ಓಕೆ, ಎಲ್ಲೋಗಿದ್ದಾರೆ ಅಂತ ಏನಾದರೂ ಮಾಹಿತಿ? ನಮಗೇನು ಮಾಹಿತಿ ಕೊಡಲ್ಲ ಸರ್ ಅವರು, ಕೊಡೋರು ಹೋಗ್ತಾರೆ ಬರ್ತಾರೆ ಅಷ್ಟೇ. ನಮಗೂ ಅದಕ್ಕೂ ಏನು, ನಾವು ಯಾಕೆ ನಾವು ಕೇಳೋಕ್ಕೂ ನಮ್ಗೆ ಅಧಿಕಾರ ಇಲ್ಲ, ನಾವು ಕೇಳೋದಿಲ್ಲ. ಓಕೆ ಓಕೆ ಓಕೆ. ಲಾಸ್ಟ್ ಈಗ ಯಾವಾಗ ನೋಡಿದ್ದವ್ರನ್ನ ಲಾಸ್ಟ್ ನೀವು? ಇವಾಗ 12 ಗಂಟೆ ಲಾಸ್ಟಾಗಿ ಹೋದಾಗ ನೋಡಿ, 12 ಗಂಟೆಗಳಲ್ಲಿ. ಓಕೆ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅಥವಾ ಸಿಸಿಬಿ ಅಧಿಕಾರ ಯಾವುದೇ ಒಂದು ಯಾರ್ದು ಒಂದು ಇದೇನು ಇದಿಲ್ಲ ಇಲ್ಲಿ. ಇಲ್ಲಿ ಯಾರು ಪೊಲೀಸರು ಯಾರು ಬಂದಿಲ್ವಾ? ಇಲ್ಲ, ಇವಾಗ ಪ್ರಪ್ರಥಮವಾಗಿ ನೀವೇನೆ ಇವತ್ತು ಇಲ್ಲಿ ಬಂದಿರೋದು ಇವಾಗ.
ಯಾರೊಂದು ಯಾರು ಇದಕ್ಕೆ ಬಂದಿಲ್ಲ. ಓಕೆ, ಇಲ್ಲಿನ ಸೆಕ್ಯೂರಿಟಿ ಅವರು ಹೇಳ್ತಿರೋ ಪ್ರಕಾರ ಅನುಶ್ರೀ ಅವರು ಯಾವುದೇ ರೀತಿಯಾದಂತಹ ಒಂದು ನೈಟ್ ಪಾರ್ಟಿ ಆಗಿರ್ಬೋದು ಆತರ ಏನು ಮನೆಯಲ್ಲಿ ನಡೆಸ್ತಾ ಇರಲಿಲ್ಲ ಅನ್ನೋ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲರ ಜೊತೆಯಲ್ಲಿ ಫ್ರೆಂಡ್ಲಿ ಆಗಿ ಇರ್ತಾ ಇದ್ರು ಅನ್ನೋ ಒಂದು ಮಾಹಿತಿಯನ್ನು ನೀಡ್ತಾ ಇರುವಂತದ್ದು. ಇನ್ನು ಸಿಸಿಬಿ ಅಧಿಕಾರಿಗಳು ಬಂದು ನೋಟಿಸ್ ಕೊಡ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಸಹ ಅವರ ನಿವಾಸಕ್ಕೆ ಬಂದಿಲ್ಲ ಅಂತ, ಜೊತೆಗೆ ಅನುಶ್ರೀ ಅವರು ಸಹ ತಮ್ಮ ಮನೆಯಲ್ಲಿ ಇಲ್ಲ, ಮಧ್ಯಾಹ್ನ 12 ಗಂಟೆಗೆ ಹೊರಗಡೆ ಹೋಗಿದ್ದವರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರದು ಮಲ್ಲೇಶ್ವರಂನಲ್ಲಿ ಅನುಶ್ರೀ ಅವರದು ಆಫೀಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಏನಾದರೂ ಇರ್ಬೋದಾ ಅಥವಾ ಸಿಸಿಬಿ ಅಧಿಕಾರಿಗಳ ಅವರ ಸಂಪರ್ಕಕ್ಕೆ ಬಂದು ಹೊರಗಡೆ ಎಲ್ಲಾದರೂ ಬಂದು ನೋಟಿಸ್ ಅನ್ನು ಅವರು ರಿಸೀವ್ ಮಾಡ್ಕೋಬೋದಾ, ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು ನವಿತಾ? ಸಂದರ್ಭದಲ್ಲಿ ವಾಟ್ಸಪ್ ಅಲ್ಲಿ ಈ ನೋಟಿಸ್ ಅನ್ನ ಬಂದಿದೆ ಅನ್ನೋದನ್ನ ಒಪ್ಕೊಂಡಿದಾರ ಹಾಗಾದ್ರೆ ಹೇಗೆ ಅಂತ ಹೇಳಿ, ಯಾಕಂದ್ರೆ ಖುದ್ದು ಸರ್ವ್ ಮಾಡ್ಲಿ ಅಂತ ವೇಟ್ ಮಾಡ್ತಿದಾರ ಅನುಶ್ರೀ? ವಾಟ್ಸಪ್ನಲ್ಲಿ ನೋಟಿಸ್ ರಿಸೀವ್ ಮಾಡ್ಕೊಂಡಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಹೌದು ಕನ್ಫರ್ಮ್ ಮಾಡಿದ್ದಾರೆ. ಆದರೆ ಮಂಗಳೂರಿಂದ ಸಿಸಿಬಿ ಅಧಿಕಾರಿಗಳು ನೇರವಾಗಿ ಏನಕ್ಕೆಂದರೆ ಕಿಶೋರ್ ಶೆಟ್ಟಿ ಮತ್ತು ತರುಣ್ ಇಬ್ಬರು ಬಂಧನವಾಗಿರುವಂಥದ್ದು ಮಂಗಳೂರಿನಲ್ಲಿ, ಇನ್ನು ಪ್ರತೀಕ್ ಶೆಟ್ಟಿ ಬಂಧನ ಆಗಿರುವಂಥದ್ದು ಬೆಂಗಳೂರಿನಲ್ಲಿ. ಇನ್ನು ಅನುಶ್ರೀ ಅವರ ಹೆಸರನ್ನು ಪ್ರತೀಕ್ ಶೆಟ್ಟಿ ಸಹ ಹೇಳಿದ್ದಾನೆ, ಅದೇ ರೀತಿಯಾಗಿ ಕಿಶೋರ್ ಶೆಟ್ಟಿ ಮತ್ತು ತರುಣ್ ಕೂಡ ಹೇಳಿದ್ದಾರೆ. ಹೀಗಾಗಿ ಎರಡೂ ನಗರದ ಏನಂದರೆ ಬೆಂಗಳೂರು ಮತ್ತು ಮಂಗಳೂರು ಎರಡೂ ಕಡೆಯ ಸಿಸಿಬಿ ಅಧಿಕಾರಿಗಳು ಅವರನ್ನ ವಿಚಾರಣೆಗೆ ಒಳಪಡಿಸಬೇಕಾಗಿರುವಂಥದ್ದು. ಈಗ ನೋಟಿಸ್ ಸರ್ವ್ ಮಾಡಿರುವಂಥದ್ದು ಮಂಗಳೂರು ಪೊಲೀಸರು, ಮಂಗಳೂರಿನ ಸಿಸಿಬಿ ಅಧಿಕಾರಿಗಳು. ಹೀಗಾಗಿ ಮಂಗಳೂರಿನ ಸಿಸಿಬಿ ಅಧಿಕಾರಿಗಳು ಬಂದು ಇಲ್ಲಿಗೆ ಖುದ್ದಾಗಿ ಬಂದು ಒಂದು ನೋಟಿಸ್ನ ಸರ್ವ್ ಮಾಡ್ತಾರೆ ಅಥವಾ ವಾಟ್ಸಪ್ಪಲ್ಲಿ ಕಳಿಸಿರೋದಕ್ಕೆ ಸಂಬಂಧಪಟ್ಟಂತೆ ಕನ್ಫರ್ಮ್ ಮಾಡಿದ್ದಾರೆ. ಆದರೆ ಬೆಂಗಳೂರಿಗೆ ಬಂದು ಏನು ರೇಡ್ ಮಾಡೋದಕ್ಕೆ ಬರ್ತಾ ಇದ್ದಾರಾ, ಈ ರೀತಿಯಾದಂಥ ಬೆಳವಣಿಗೆಗಳು ಏನಾಗ್ಬೋದು, ಇದು ಸದ್ಯಕ್ಕೆ ಈ ಕುರಿತು ಸ್ಪಷ್ಟನೆ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು ನವಿತಾ. ಓಕೆ, ಈ ವಿಚಾರ ಒಂದು ಗೊತ್ತಾದ ನಂತರ ಈಗ ಅನೇಕ ವಿಚಾರಗಳೀಗ ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇದೆ, ನೋಟಿಸ್ ಅನ್ನು ನೀಡಲಾಗಿದೆ ಅಂತ ಹೇಳಿ. ಸದ್ಯಕ್ಕೆ ಅಲ್ಲೇ ಯಾವುದೇ ರೀತಿಯಾದಂತಹ ಒಂದು ರೀತಿಯಾದಂತಹ ಸಿಚುವೇಶನ್ ಆ ಥರದ ಏನೋ ನಿರ್ಮಾಣ ಆಗಿಲ್ವಾ, ಹೇಗೆ ಅಲ್ಲ ಯಾರಾದರೂ ಬರೋದು ಅಥವಾ ಈ ಥರ ಆಗಿದೆಯಾ, ಬೇರೆ ಬೇರೆ ಅಪಾರ್ಟ್ಮೆಂಟ್ನವರು ಮಾತನಾಡೋದು ಅಥವಾ ಕೇಳುವಂತಹ ಪ್ರಯತ್ನಗಳು ಆ ಥರದ ಏನಾದರೂ ನೀವು ಅಲ್ಲಿದ್ದಂಥ ಸಂದರ್ಭದಲ್ಲಿ ಕಾಣಿಸೋದಕ್ಕೆ ಸಿಕ್ತಾ ಹರ್ಷ? ಇಲ್ಲಿನ ಸ್ಥಳೀಯರು ಒಬ್ಬರು ಬಿಟ್ಟು ಮತ್ತು ಸೆಕ್ಯೂರಿಟಿ ಅವ್ರನ್ನ ಬಿಟ್ಟರೆ ಇದುವರೆಗೂ ಸಹ ಯಾರೂ ಅಪಾರ್ಟ್ಮೆಂಟ್ ನಿವಾಸಿಗಳು ಮಾತಾಡಿಲ್ಲ. ಇನ್ನು ಅನುಶ್ರೀ ಅವರ ಜೊತೆಯಲ್ಲಿ ಅವರ ತಾಯಿ ಮತ್ತು ಸಹೋದರ ವಾಸ ಮಾಡ್ತಾರಂಥದ್ದು, ಅವರ ತಾಯಿ ಮತ್ತು ಸಹೋದರ ಸಹ ಈ ಕುರಿತು ಹೊರಗಡೆ ಬಂದು ಮಾಧ್ಯಮಗಳ ಜೊತೆ ಮಾತನಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ. ಜೊತೆಗೆ ಅನುಶ್ರೀ ಅವರು ಸಹ ಇದುವರೆಗೂ ಸಹ ಯಾವುದೇ ರೀತಿಯಂಥ ಒಂದು ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಈ ಒಂದು ಏನಂತಂದರೆ ಅಧಿಕಾರಿಗಳು ಸಿಸಿಬಿ ಅಧಿಕಾರಿಗಳು ಬಂದು ಅವರಿಗೆ ನೋಟಿಸನ್ನು ಸರ್ವ್ ಮಾಡಿದ ಬಳಿಕ ಆ ಒಂದು ವಿಚಾರಣೆ ಹೇಗೆ ನಡೆಯುತ್ತೆ ಅದಕ್ಕಾಗಿ ಏನಾದರೂ ಕಾಯ್ತಾ ಇದ್ದಾರೆ, ನೋಟಿಸಲ್ಲಿ ಏನಿದೆ ಅದಕ್ಕೆ. ಫೈನ್, ಥ್ಯಾಂಕ್ ಯು ಹರ್ಷ ಡೀಟೇಲ್ಸ್ಗೆ. ಇನ್ನು ಬೆಂಗಳೂರು ಮನೆಯಲ್ಲಿಲ್ಲ ಅನುಶ್ರೀ, ಮಧ್ಯಾಹ್ನ 12 ಗಂಟೆಗೆ ಮನೆಯಿಂದ ಹೊರಟಿದ್ದಾರೆ ಅನುಶ್ರೀ. ಹಾಗಾದ್ರೆ ಆಂಕರ್ ಕಮ್ ನಟಿ ಅನುಶ್ರೀ ಎಲ್ಲಿದ್ದಾರೆ? ಬೆಂಗಳೂರು ಮನೆಯಲ್ಲಿಲ್ಲ, 12 ಗಂಟೆ ಹೋಗುತ್ತಂದ್ರೆ ಈಗಾಗಲೇ ನಾವು ನಮ್ಮ ರಿಪೋರ್ಟರ್ ಹರ್ಷ ಮಾತನಾಡಿಸೋದ್ರಲ್ಲೇ ಅವರು ಸೆಕ್ಯೂರಿಟಿ ಅಲ್ಲಿ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಹೇಳಿದ್ರು 12 ಗಂಟೆಗೆ ಹೊರಟಿದ್ದಾರೆ ಅಲ್ಲಿಂದ ಅಂತ ಹೇಳಿ. ಮಂಗಳೂರು ಸಿಸಿಬಿ ನೋಟಿಸ್ಗೆ ಹೆದರದ್ರ, ವಾಟ್ಸಪ್ ನೋಟಿಸ್ ಕಂಡು ಹೊರನಾಡಿದ್ರ, ಮಂಗಳೂರು ಪೊಲೀಸರೇ ಬರ್ತಿರೋದ್ರಿಂದ ಒಂದು ರೀತಿಯ ಆತಂಕ ಇದೆಯಾ, ಭಯ ಇದೆಯಾ ಅಂತ ಹೇಳಿ ಆಲ್ರೆಡಿ ಈಗ ನಮ್ಮ ರಿಪೋರ್ಟರ್ ಹರ್ಷ ಮಾತನಾಡಿಸುವಂತಹ ಸಂದರ್ಭದಲ್ಲಿ ಸೆಕ್ಯೂರಿಟಿ ಹೇಳಿದ್ರು ಅಲ್ಲಿ 12 ಗಂಟೆಗೆ ಮನೆಯಿಂದ ಹೊರಟಿದ್ದಾರೆ ಆಂಕರ್ ಅನುಶ್ರೀ ಅಂತ ಹೇಳಿ. ಆ ಒಂದು ನೋಟಿಸ್ ಅನ್ನ ಕಂಡು ಹಾಗಾದ್ರೆ ವಕೀಲರನ್ನ ಮೀಟ್ ಮಾಡಕ್ಕೆ ಏನಾದ್ರೂ ಹೋದ್ರ? ಆಂಕರ್ ಅನುಶ್ರೀಗೆ ಈಗ ರೇಡ್ ಭಯ ಏನಾದ್ರೂ ಕಾಡ್ತಾ ಇದೆಯಾ? ರಾಗಿಣಿ ಸಂಜನಾ ಮನೆ ಮೇಲೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ರೇಡ್ ಕೂಡ ಮಾಡಿದ್ರು. ಬೆಂಗಳೂರು ಸಿಸಿಬಿ ತಮ್ಮ ಮನೆ ಮೇಲೂ ರೇಡ್ ಮಾಡುವಂತಹ ಒಂದು ಚಾನ್ಸ್ ಇದೆಯಾ ಅನ್ನುವಂತಹ ಆತಂಕದಲ್ಲಿದ್ದಾರ, ಭಯದಲ್ಲಿದ್ದಾರ ಅಂತ ಹೇಳಿ, ಅಥವಾ ಕೆಲಸ ಕಾರ್ಯಗಳ ನಿಮಿತ್ತವಾಗಿ ತೆರಳಿದ್ದಾರ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಒಂದ್ ಕಡೆ ಆತಂಕ ಸಹಜವಾಗಿ ಇದ್ದೇ ಇರುತ್ತೆ, ಇನ್ನೊಂದು ಕಡೆ ಕೆಲಸ ಕಾರ್ಯಗಳನ್ನು ಕೂಡ ಮುಗಿಸ್ಕೊಳ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರು ಮನೆಯಲ್ಲಿ ಇಲ್ಲ ಅನುಶ್ರೀ ಅವರು, ಈಗಾಗಲೇ ಸೆಕ್ಯೂರಿಟಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ, 12 ಗಂಟೆಗೆ ಮನೆಯಿಂದ ಹೊರಟಿದ್ದಾರೆ ಅನುಶ್ರೀ ಅವರು ಅನ್ನೋದನ್ನ, ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾಕಂದ್ರೆ ಯಾರಿಗೂ ಕೂಡ ಹೇಳಿ ಹೋಗೋದಿಲ್ಲ, ಯಾರು ಕೂಡ ಸೆಕ್ಯೂರಿಟಿ ಅವರು ಿದ್ದಾರೆ ಅನ್ನೋದು ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬಟ್ ನೋಟಿಸ್ ಜಾರಿ ಆದ ನಂತರ ತೆರಳಿದ್ರ ಅನುಶ್ರೀ ಅವರು? ವಾಟ್ಸಪ್ ಮೂಲಕ ನೋಟಿಸ್ ಬಂದ ಬಳಿಕ ವಕೀಲರನ್ನ ಮೀಟ್ ಮಾಡೋದಕ್ಕೆ ಏನಾದರೂ ತೆರಳಿದ್ದಾರ, ಅಥವಾ ಪ್ರತಿನಿತ್ಯ ಇರುವಂತಹ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ಳೋದಕ್ಕೆ ತೆರಳಿದ್ದಾರ ಅನ್ನೋದನ್ನ ಕೂಡ ಗಮನಿಸಬೇಕಾಗತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹರ್ಷ ನೇರ ಸಂಪರ್ಕದಲ್ಲಿದ್ದಾರೆ. ಹರ್ಷ, ಈಗಾಗಲೇ ನೀವು ಕೂಡ ಸೆಕ್ಯೂರಿಟಿ ಹತ್ರ ಕೇಳಿದ್ರೆ ಎಷ್ಟು ಗಂಟೆಗೆ ಹೊರಟರು ಏನು ಅಂತ ಹೇಳಿ, ನೋಟಿಸ್ ಬಂದ ಬಳಿಕವೇ ತೆರಳಿರುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ?
ಖಂಡಿತವಾಗ್ಲೂ ಯಾಕೆಂತಂದ್ರೆ ಈ ಹಿಂದೆ ನಾವು ಈ ಹಿಂದಿನ ರಾಗಿಣಿ ಅಥವಾ ಸಂಜನಾ ಕೇಸ್ನ ನಾವು ನೋಡೋದಾದ್ರೆ ರಾಗಿಣಿ ಅವರಿಗೆ ನೋಟಿಸ್ ಕೊಟ್ಟಾಗ ಅವರು ಮಾಡಿದಂತ ಮೊದಲನೇ ಕೆಲಸ ತಮ್ಮ ಲಾಯರ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದು, ಅದಾದ ಬಳಿಕ ಲಾಯರ್ ಗಳನ್ನ ತಮ್ಮ ಬದಲಾಗಿ ವಿಚಾರಣೆಗೆ ಹಾಜರಾಗೋದಕ್ಕೆ ತಾವು ಹೋಗೋ ಬದಲು ತಮ್ಮ ಲಾಯರ್ನ ಕಳಿಸಿದ್ದು, ಅದಾದ ಬಳಿಕ ಮಾನ್ಯ ದಿನ ಬೆಳಿಗ್ಗೆ 6:00 ಅವರ ಮನೆ ರೇಡ್ ಆಗಿದ್ದು, ಅದಾದ ನಂತರ ಸಂಜನಾಗೆ ನೋಟಿಸ್ ಹೋದಾಗಲೂ ಸಹ ನೋಟಿಸ್ ಕೊಡೋದಕ್ಕೆ ಹೋದಾಗ್ಲೇ ಸಿಸಿಬಿ ಅಧಿಕಾರಿಗಳು ಅವರ ಮನೆ ಮೇಲೆ ರೇಡ್ ಅನ್ನ ಮಾಡಿ ಅವರನ್ನ ಅರೆಸ್ಟ್ ಕೂಡ ಮಾಡಿಕೊಂಡು ವಶಕ್ಕೆ ಪಡ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸಿ ಆ ನಂತರ ಸಂಜೆ ಬಂಧನ ಮಾಡಿರುವಂತದ್ದು. ಈಗ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಏನಂತ ಅಂದ್ರೆ, ಮಂಗಳೂರಿನಲ್ಲಿ ಏನು ಕಿಶೋರ್ ಶೆಟ್ಟಿ ಡಾನ್ಸರ್ ಕಿಶೋರ್ ಶೆಟ್ಟಿ ಬಂಧನ ಆಗಿರ್ಬೋದು, ಅಥವಾ ತರುಣ್ ಪೆಡ್ಲರ್ ಏನಿದ್ದಾನೆ ಡ್ರಗ್ ಪೆಡ್ಲರ್ ಏನಿದ್ದಾನೆ ಆತನ ಬಂಧನ ಆಗಿರ್ಬೋದು, ಅವರಿಬ್ಬರು ನೀಡಿರುವಂತಹ ಮಾಹಿತಿ ಮೇರೆಗೆ ಏನಂತ ಅಂದ್ರೆ, ಮಂಗಳೂರಿನಲ್ಲಿ ಅವರು ಡ್ರಗ್ಸ್ ಪಾರ್ಟಿ ಏನು ಆಯೋಜನೆ ಮಾಡ್ತಾ ಇದ್ರು, ಅದರಲ್ಲಿ ಅನುಶ್ರೀ ಸಹ ಭಾಗವಹಿಸಿದ್ರು ಅನ್ನೋ ಒಂದು ಮಾಹಿತಿ ನೀಡಿರುವಂತದ್ದು. ಇನ್ನು ಬೆಂಗಳೂರಿನಲ್ಲಿ ಸಿಸಿಬಿ ಅಧಿಕಾರಿಗಳಿಗೆ ಪ್ರತೀಕ್ ಶೆಟ್ಟಿ ನೀಡಿರುವಂತಹ ಮಾಹಿತಿ ಪ್ರಕಾರ ಏನಂತ ಅಂದ್ರೆ, ಆತ ಸಹ ಅನುಶ್ರೀ ಜೊತೆನಲ್ಲಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದ ಅನ್ನೋದನ್ನ. ಹೀಗಾಗಿ ಈ ಇಬ್ಬರು ನಗರಗಳ ಸಿಸಿಬಿ ಅಧಿಕಾರಿಗಳು ಕೂತ್ಕೊಂಡು ಅನುಶ್ರೀ ಅವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕಾಗಿ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಮತ್ತೊಂದು ಕಡೆ ಅನುಶ್ರೀ ಅವರ ವಿಷಯಕ್ಕೆ ಬರೋದಾದ್ರೆ, ಅನುಶ್ರೀ ಅವರು ಕೇವಲ ಕಿರುತೆರೆಗೆ ಮಾತ್ರ ಸೀಮಿತ ಅಲ್ಲ, ಅಥವಾ ನಿರೂಪಣೆಗೆ ಮಾತ್ರ ಸೀಮಿತ ಅಲ್ಲ, ಅಥವಾ ಸಿನಿಮಾಗಳಿಗೆ ಮಾತ್ರ ಅಲ್ಲ. ಏಕೆಂದ್ರೆ ಅವರು ಸಿನಿಮಾಗಳಲ್ಲಿ ಆಕ್ಟ್ ಕೂಡ ಮಾಡ್ತಾ ಇದ್ರು, ಕಿರುತೆರೆ ಶೋಸ್ಗಳಲ್ಲಿ ನಡೆಸ್ಕೊಡ್ತಾ ಇದ್ರು, ಅದೇ ರೀತಿಯಾಗಿ ಸ್ಟೇಜ್ ಶೋಗಳನ್ನು ಸಹ ವಿಜಯ ಮಾಡ್ತಾ ಇದ್ರು. ಹೀಗಾಗಿ ಹಲವಾರು ರೀತಿಯಾದಂತಹ ಕೆಲಸಗಳಲ್ಲಿ ಅನುಶ್ರೀ ಅವರು ತೊಡಗಿದ್ರು. ಹೀಗಾಗಿ ಈ ಒಂದು ಮಧ್ಯಾಹ್ನ ಅವರಿಗೆ ನೋಟಿಸ್ ಬಂದ ತಕ್ಷಣ ಅವರು ತಮ್ಮ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿರುವಂತಹ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಮುಂದೆ ಏನ್ ಮಾಡಬೇಕು, ಅಥವಾ ಲಾಯರ್ ಮೂಲಕನೇ ಏನು ವಿಚಾರಣೆಗೆ ಅಟೆಂಡ್ ಆಗೋದಕ್ಕೆ ಇವ್ರು ಹೋಗ್ತಾರಾ, ಅಥವಾ ಲಾಯರ್ನ ಕಳಿಸ್ತಾರಾ, ಅಥವಾ ಸಿಸಿಬಿ ಅಧಿಕಾರಿಗಳು ಮುಂದಿನ ಕ್ರಮ ಹೇಗಿರುತ್ತೆ, ಈ ರೀತಿಯಾದಂತಹ ಸಾಕಷ್ಟು ಆಯಾಮಗಳಲ್ಲಿ ಯೋಚನೆ ಮಾಡಬೇಕಾಗಿರುತ್ತದೆ. ಅದೇ ರೀತಿಯಾಗಿ ಲಾಯರ್ ಏನಂತ ಹೇಳ್ತಾರೆ, ಆ ನಿಟ್ಟಿನಲ್ಲಿ ಅನುಶ್ರೀ ಅವರು ಹೋಗುವಂತ ಎಲ್ಲಾ ಸಾಧ್ಯತೆಗಳಿದ್ದಾವೆ. ನಮಿತಾ, ಓಕೆ ಹರ್ಷ, ಈಗಾಗಲೇ ಒಂದು ರೀತಿಯಾದಂತಹ ಅನೇಕ ಪ್ರಶ್ನೆಗಳು ಕೂಡ ಇದೆ. ನೋಟಿಸ್ ಬಂದ ಬಳಿಕವೇ ಅವ್ರು ಲಾಯರ್ ಅನ್ನ ಮೀಟ್ ಮಾಡೋದಕ್ಕೆ ಹೋದ್ರ ಅನ್ನುವಂಥದ್ದು ಒಂದ್ ಕಡೆ, ಆದ್ರೆ ಆತಂಕ ಕೂಡ ಸಹಜವಾಗಿ ಇದ್ದೇ ಇರುತ್ತೆ. ಏನಾದ್ರೂ ರೇಡ್ ಆಗುವಂತಹ ಚಾನ್ಸಸ್ ಇದೆಯಾ, ಏನ್ ಮಾಡ್ಬೇಕು ಅಂತೇಳಿ, ಅಥವಾ ಅವರ ಮಾಮೂಲಿಯಾಗಿ ನೀವು ಹೇಳದ ಹಾಗೆ ಅವ್ರದೇ ಒಂದು ಚಾನಲ್ ಇದೆ, ಜೊತೆಗೆ ಅವರೇ ಅನೇಕ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತಾರೆ, ಕಿರುತೆರೆಗಳನ್ನು ನಿರೂಪಣೆ ಮಾಡ್ತಾರೆ, ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾರೆ, ಆ ಕಾರ್ಯದ ಮಿತಿಯನ್ನು ತೆರಳುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ಅಂತ ಹೇಳಿ ಒಂದ್ಸಲ ಮಾತಾಡಿಸಬಹುದು. ಸೆಕ್ಯೂರಿಟಿ ಅವರ ಯಾವ ರೀತಿಯಾಗಿದ್ರು, ಅವರು ಹೋಗುವ ಸಂದರ್ಭದಲ್ಲಿ ಏನಾದರೂ ಆತಂಕ ಇತ್ತಾ ಅಂತ ಹೇಳಿ ಹೇಗೆ? ಅವರು ಹೇಳೋ ಪ್ರಕಾರ ಅವ್ರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಏನಕ್ಕೆಂದ್ರೆ 12 ಗಂಟೆಗೆ ಹೊರಗಡೆ ಹೋಗಿದ್ದು ಗೊತ್ತು, ಆದರೆ ಅವ್ರು ಎಲ್ಲಿಗೆ ಹೋದ್ರು ಅಂತ ನಮಗೆ ಹೇಳಿ ಹೋಗೋದಿಲ್ಲ ಅನ್ನೋ ಒಂದು ಮಾತನ್ನು ಸೆಕ್ಯೂರಿಟಿ ಅವ್ರು ಹೇಳಿರೋದು. ಅದೇ ರೀತಿಯಾಗಿ ಈಗ ಅವರ ಶೋಸ್ಗೆ ವಿಷಯಕ್ಕೆ ನಾವು ಅದನ್ನು ನೋಡೋದಾದ್ರೆ, ಅನುಶ್ರೀ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಈ ಹಿಂದೆ ಏನು ಲೂಸ್ ಮಾತ ಯೋಗಿ ಅವರ ಒಂದು ಇಂಟರ್ವ್ಯೂನ ಮಾಡಿದ್ರು, ಲೂಸ್ ಮಾತ ಯೋಗಿ ಅವರನ್ನ ಇತ್ತೀಚೆಗಷ್ಟೇ ISG ಇಂಟರ್ನಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ನವರು ವಿಚಾರಣೆಗೆ ಕರೆದಿದ್ದಂಥದ್ದು. ಆ ವಿಚಾರಣೆಗೆ ಕರೆಯೋದಕ್ಕೆ ಕಾರಣ ಅನುಶ್ರೀ ಅವರ ಆ ಒಂದು ಇಂಟರ್ವ್ಯೂ ಅಂತಲೇ ಲೂಸ್ ಮಾತ ಯೋಗಿ ಅವರು ಇತ್ತೀಚೆಗಷ್ಟೇ ಹೇಳಿದ್ದು. ಎಲ್ಲೋ ಈ ಒಂದು ಡಿಸ್ಕಷನ್ಗಳು ಅಥವಾ ಈಗ ಏನಂದ್ರೆ ಒಂದ್ ಕಡೆ ಕಿಶೋರ್ ಶೆಟ್ಟಿ, ಮತ್ತೊಂದ್ ಕಡೆ ತರುಣ್, ಇನ್ನೊಂದ್ ಕಡೆ ಪ್ರತೀಕ್ ಶೆಟ್ಟಿ, ಇನ್ನೊಂದ್ ಕಡೆ ಲೂಸ್ ಮಾತ ಯೋಗಿ, ಹೀಗೆ ಹಲವಾರು ಮಂದಿ ಈ ಒಂದು ವಿಚಾರಣೆಗೆ ಒಳಪಟ್ಟಿರುವಂತದ್ದು ಅಥವಾ ಅರೆಸ್ಟ್ ಆಗಿರುವಂತದ್ದು. ಹೀಗಾಗಿ ಈ ಒಂದು ವಿಷಯದಲ್ಲಿ ಅನುಶ್ರೀ ಅವರ ಮುಂದೆ ಯಾವ ರೀತಿಯ ಅಂತ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ, ಅಥವಾ ಮುಂದೆ ಯಾವ ರೀತಿಯ ಅಂತ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಹರ್ಷ ಡೀಟೇಲ್ಸ್ಗೆ. ಇನ್ನು ಆಂಕರ್ ಅನುಶ್ರೀಗೆ ನೋಟಿಸ್ ಅನ್ನಂತೂ ಜಾರಿಗೊಳಿಸಲಾಗಿದೆ. ಈ ಒಂದು ನೋಟಿಸ್ ಸಂಬಂಧಪಟ್ಟಕ್ಕೆ ವಿಚಾರಣೆಗೆ ಕೂಡ ಹಾಜರಾಗಬೇಕಾಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಅನುಶ್ರೀ ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ಅವರ ಮನೆಯಿಂದ ಹೋದ್ರು, ಅವರು ಪ್ರತಿದಿನ ಯಾವ ರೀತಿಯಾಗಿ ಇರ್ತಾ ಇದ್ರು, ಏನಾದರೂ ಪಾರ್ಟಿಗಳನ್ನು ಮಾಡ್ತಾ ಇದ್ರು, ಏನಾದರೂ ಆರೋಪಗಳಿದೆಯಾ, ಹೀಗೆ ಅವೆಲ್ಲದರ ಬಗ್ಗೆ ಅಲ್ಲಿನ ಸೆಕ್ಯೂರಿಟಿ ಅವರು ಮಾತನಾಡಿಸಿದ್ದಾರೆ. ನಮ್ಮ ರಿಪೋರ್ಟರ್ ಹರ್ಷ ಅವ್ರನ್ನ ಮಾತನಾಡಿಸಿದ್ರೆ ಏನು ಹೇಳಿದ್ದಾರೆ ನೋಡಿ. ಇವಾಗ ಇಲ್ಲಿ 1-3 months ಆಗಿದೆ ಬಂದು, ಇವತ್ತಿನವರೆಗೂ ಅವರು ಯಾವುದು ಯಾವ ಬಿಟ್ಟು ಏನು ಗೊತ್ತಿಲ್ಲ. ನಮ್ಮಲ್ಲಿ ಹೇಗೆ ಸೋಷಿಯಲ್ ಆಗಿ ನಾರ್ಮಲ್ ಆಗಿರ್ತಾರೋ ಅದೇ ಥರ ಇದ್ದಾರೆ. ಇವತ್ತಿನವರೆಗೂ ಯಾವುದು ಏನು ಇದಿಲ್ಲ. ಅವ್ರನ್ನ ಕೇಳ್ಕೊಂಡು ಯಾರೇ ಬರೋದೇ ಆಗಲಿ ಯಾರೇ ಇರಲಿ, ಇವತ್ತಿನವರೆಗೂ ಯಾರೂ ಇಲ್ಲ. ನೈಟ್ ಟೈಮ್ ಪಾರ್ಟಿ ಆ ಥರ ಏನು ಅದೊಂದು ಏನು ಇಲ್ಲ ಸರ್, ಯಾರು ಇದಿಲ್ಲ. ವಾರದಲ್ಲಿ ಏನೋ ಒಂದು ದಿವಸ 2 ದಿವಸ ಏನೋ ಜಿ ಕನ್ನಡದ ಶೂಟಿಂಗ್ ಇದ್ದರೆ ಮಾತ್ರ ಹೊರಗಡೆ ಹೋಗ್ತಾರೆ, ಇಲ್ಲಾಂದರೆ ಮನೇಲೇ ಇರ್ತಾರೆ. ಮನೇಲಿ ಇದ್ರೂ ಅವ್ರನ್ನ ಕೇಳ್ಕೊಂಡು ಯಾರೇ ಆಗಲಿ ಬರೋರು ಯಾರೂ ಇಲ್ಲ. ಅಕ್ಕಪಕ್ಕ ಮನೆಯವರು ಅವ್ರ ಬಗ್ಗೆ ದೂರ ಆ ಥರ ಅಂಥದ್ದು ಏನೂ ಇಲ್ಲ ಸರ್, ಎಲ್ಲ ಸೋಷಿಯಲ್ ಲೈಫ್ ಚೆನ್ನಾಗಿದೆ. ಅವರಾಯ್ತು ಅವ್ರ ಮನೆ ಆಯ್ತು ಅಷ್ಟೇ, ಯಾರ ಜೊತೆಲೇ ಬೇರೆ ಇದು ಮಾಡಕ್ಕೆ ಹೋಗೋದು ಏನು ಇದಿರಲಿಲ್ಲ. ಅವ್ರ ಮನೆ ಆಯ್ತು, ಅವ್ರ ಕೆಲಸ ಆಯ್ತು ಅಷ್ಟೇ. ಓಕೆ, ನಿಮ್ಮ ಜೊತೆ ಎಲ್ಲ ಹೇಗೆ ಮಾತಾಡ್ತಾರೆ? ನಮ್ಮಲ್ಲಿ ಸೋಷಿಯಲ್ ಆಗಿ ಚೆನ್ನಾಗಿ ಮಾತಾಡ್ತಾರೆ, ನಾರ್ಮಲ್ ಆಗಿ. ಏನು ಹೆಂಗ್ ನಮ್ಮ ಹತ್ರ ಹೆಂಗಿರ್ಬೇಕು, ಇವಾಗ ನಾವು ನೀವು ಹೆಂಗ್ ಮಾತಾಡ್ತಾ ಇದ್ರೆ ಸೇಮ್. ಈಗ ಮನೇಲಿದ್ದಾರೆ ಅನುಶ್ರೀ ಅವರು? ಇಲ್ಲ ಮೇಡಮ್, ಇಲ್ಲ ಇಲ್ಲ. ನಮ್ಗೇನು ಮಾಹಿತಿ ಕೊಡಲ್ಲ ಸರ್ ಅವರು. ಆ ಕೊಡಗರು ಹೋಗ್ತಾರೆ ಬತ್ತಾಡ್ತಾರೆ ಅಷ್ಟೇ, ನಮಗೂ ಅದಕ್ಕೂ ಏನು. ನಾವು ಯಾಕೆ ನಾವು ಕೇಳೋಕ್ಕೂ ನಮ್ಗೆ ಅಧಿಕಾರ ಇಲ್ಲ, ಅದು ಕೇಳೋದಿಲ್ಲ. ಇವಾಗ 12 ಗಂಟೆಲಿ ಆಚೆ ಹೋದಾಗ ನೋಡಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅಥವಾ ಸಿಸಿಬಿ ಅಧಿಕಾರಿ ಯಾವುದೇ ಒಂದು ಯಾರ್ದು ಒಂದು ಇದೇನು ಇದಿಲ್ಲ. ಇಲ್ಲಿ ಇಲ್ಲಿಗೆ ಯಾರು ಪೊಲೀಸ್ ಯಾರು ಬಂದಿಲ್ವಾ? ಇಲ್ಲ, ಇವಾಗ ಪ್ರಪ್ರಥಮವಾಗಿ ನೀವೇನೆ ಇವತ್ತು ಇಲ್ಲಿ ಬಂದಿರೋದು. ಇವಾಗ ಯಾರೊಂದು ಯಾರು ಇದಕ್ಕೆ ಬಂದಿಲ್ಲ.
ಒಬ್ಬೊಬ್ಬರಿಗೂ ಕೂಡ ಈ ಒಂದು ಡ್ರಗ್ಸ್ ಕೇಸ್ ಲಿಂಕ್ ಹಾಕ್ತಾನೆ ಇದೆ, ಒಬ್ಬೊಬ್ಬರ ವಿಚಾರಣೆಯನ್ನ ಕೂಡ ಕರೀತಾ ಇದ್ದಾರೆ. ಇದರಲ್ಲಿ ಏನೇನಾಗುತ್ತೆ ಬಹಳ ಕುತೂಹಲಕ್ಕೆ ಕೂಡ ಕಾರಣ.